ನಾನ್ ಪ್ರೆಸ್ ಮೀಟ್ ಅಲ್ಲಿ ಸೂಲಿ ಬೆಲೆ ಅವರ ಹೆಸರೇನು ಹೇಳಿಲ್ಲ. ನಾನು ಅಲ್ಲ, ನಾನು ಹೇಳೇ ಇಲ್ಲ ಅಂದಲ್ಲ, ನಾನೇನು ಹೇಳೇ ಇಲ್ಲ. ನಾನು ಅವರು ಇದೆ ಗೊತ್ತಿದೆ ನನಗೂ. ಹಿಂದೆ ಬಸವಣ್ಣ ಅವ್ರ ಬಗ್ಗೆ ಅವರು ಲಿಂಗ ಧಾರಣೆ ಮಾಡಕ್ ಮುಂಚೆ ಇಂದಿನ ಪಠ್ಯಪುಸ್ತಕದಲ್ಲಿ ಏನಿತ್ತು? ಅವರು ಜನವಾರವನ್ನ ಕಿತ್ತೆಸೆದು, ಜನವಾರವನ್ನ ಕಿತ್ತೆಸೆದು ಅವರು ಲಿಂಗಾಯತ ಧರ್ಮ ವಿಷಯ ಧರ್ಮಕ್ಕೆ ಹೋದ್ರು ಅಂತ ಇತ್ತು. ಈಗೇನಾಗಿದೆ? ಅವರು ಬ್ರಾಹ್ಮಣತ್ವವನ್ನ ತೊರೆದು, ಬ್ರಾಹ್ಮಣತ್ವವನ್ನ ತ್ಯಜಿಸಿ ಅವರು ಲಿಂಗಾಯತ ಧರ್ಮಕ್ಕೆ ಸೇರಿದ್ರು ಅಂತ ಇದೆ. ಇದನ್ನು ಕೂಡ ನಿಮ್ಗೆ ಕೊಟ್ಟಿದ್ದೀರಿ, ಅನುಬಂಧ 45ರಲ್ಲಿ ಕೊಟ್ಟಿದ್ದೀನಿ. ಹಿಂದೆ ಏನಿತ್ತು? ನಮ್ಮ ಪಠ್ಯ ಪುಸ್ತಕದಲ್ಲೇ ಏನಿತ್ತು? ಇದರಲ್ಲಿ ಯಾವುದೇ ರೀತಿ ಇದಿಲ್ಲ. ಮತ್ತೆ ಹೆಗ್ಡೇವಾರ ಪಠ್ಯ ನಾನು ಈಗಾಗಲೇ ಹೇಳಿದ್ದೀನಿ, ಅಟ್ಲೀಸ್ಟ್ ಇದನ್ನು ಸೇರಿಸೋದಕ್ಕೆ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಹೆಗ್ಡೇವಾರ ಅವ್ರು ಯಾರ್ಯಾರು ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಾಯ್ತು. ಈಗ ಅವ್ರ ಬಗ್ಗೆ ಆರ್ಟಿಕಲ್ಗಳು ಪರವಾಗಿ ವಿರೋಧವಾಗಿ ಎಲ್ಲ ಬರ್ತಾ ಇದೆ, ಒಳ್ಳೇದದು ಬರಲಿ. ಅವರು ನಿಜವಾದ ಆದರ್ಶ ಪುರುಷ ಯಾರಿರಬೇಕು ಅನ್ನೋದ್ರ ಬಗ್ಗೆ ಅವರ ಭಾವನೆಗಳನ್ನು ಮಾಡಿದ್ದೀರಿ. ಅವ್ರ ಜೀವನ ಚರಿತ್ರೆ ಏನು ಮಾಡಿಲ್ಲ ನಾವು, ಅವ್ರ ಭಾವನೆಗಳನ್ನು ನಾವು ಇಷ್ಟು ಕೂಡ ನಾವು ಮಾಡಿದಿರಿ. ಸನಾತನ ಧರ್ಮ ಪಾಠ, ಕ್ರಿಶ್ಚಿಯಾನಿಟಿ, ಇಸ್ಲಾಂ, ಜೈನ್, ಬೌದ್ಧ 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಓದ್ತಿದ್ರು. ಅದರಲ್ಲಿ ಈ ಇಷ್ಟು ಮಾತ್ರ ಓದ್ತಿದ್ರು, ಅದರಲ್ಲಿ ಸನಾತನ ಧರ್ಮ ಎಂಬ ಪಾಠ 8ನೇ ತರಗತಿ ಸಮಾಜ ವಿಜ್ಞಾನ ಪಾಠದಲ್ಲಿ ಸೇರಿಸಿದ್ರೆ ಅನುಬಂಧ 35ರಲ್ಲಿದೆ ಸೇರಿಸಿದ್ರು. ಕೈ ಬಿಡಬೇಕಾಗ್ತದೆ. ಬರಗೂರು ರಾಮಚಂದ್ರಪ್ಪನವ್ರದೇ ಪುಸ್ತಕ ಬೇಕು ಅಂತ ಕಾಂಗ್ರೆಸ್ ಅವರು ಪಟ್ಟಿಡಿದ್ರೆ, ಈಗ ಕೆಂಪೇಗೌಡರ ಸೇರಿಸಿದಿರಿ, ಬೇರೆ ಬೇರೆ ರಾಣಿ ಚೆನ್ನಭೈರಾದೇವಿ ಈ ಥರದ್ದೆಲ್ಲ ಸೇರಿಸಿದಿರಿ, ಕೆಲವು ಕೆಂಪೇಗೌಡದೊಂದು ಸೇರಿಸಿದಿರಿ, ಕುವೆಂಪು ಅವ್ರದ್ದು 3 ಅಧ್ಯಾಯನ ಹೊಸದು ಸೇರಿಸಿದಿರಿ, ಇವೆಲ್ಲ ಬಿಡಬೇಕಾಗ್ತದೆ. ಅದರಿಂದ ನಮ್ಮದು ಬಿಡೋ ಪ್ರಶ್ನೆ ಇಲ್ಲ, ನಮ್ಮದು ಸೇರಿಸೋದು. ಅವ್ರದ್ದೇನು ಒಡೆಯೋ ಪ್ರಶ್ನೆ ಅವ್ರಿಗೆ ಬಿಟ್ಟಿದ್ರಿ, ಒಡೆಯುವಂಥದ್ದಕ್ಕೆ ಕಾಂಗ್ರೆಸ್ ಅವ್ರಿಗೆ ಬಿಟ್ಟಿದ್ದೀರಿ, ನಮ್ದೇನಿದ್ರು ಸೇರ್ಸದೆ ಜೋಡಣೆ. ಏನು ಕುವೆಂಪು ಅವ್ರ ಬಗ್ಗೆ ಒಂದು ಟ್ವೀಟನ್ನು ಶೇರ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ 2017ರಲ್ಲಿ ಕೇಸ್ ಆಗ್ತದೆ. ಅವತ್ತಿನ ಸಿದ್ದರಾಮಯ್ಯನವ್ರ ಸರ್ಕಾರ ಅದನ್ನು ನೆಗ್ಲೆಕ್ಟ್ ಮಾಡ್ತದೆ, ಅದಾದಮೇಲೆ ಅವ್ರ ಮೇಲೆ ಕಂಪ್ಲೇಂಟ್ ಆಗ್ತದೆ. ಯಾರೋ ನಿಮ್ಮ ಹೇಳಿದ್ರಲ್ಲ ಅವ್ರ ಮೇಲೆ ಕಂಪ್ಲೇಂಟ್ ಆಗ್ತದೆ. ಕಂಪ್ಲೇಂಟಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಬಂದ ಮೇಲೆ ಅಲ್ಲ, ಅವ್ರ ಕಾಂಗ್ರೆಸ್ ಸರ್ಕಾರ ಇದ್ದಾಗೆ ಬಿ ರಿಪೋರ್ಟ್ ಕೊಟ್ಬಿಡ್ತಾರೆ.